ಉಡುಪಿಯ ಪ್ಯಾರಾ ಮೆಡಿಕಲ್ ಕಾಲೇಜ್ ನಲ್ಲಿ ನಡೆದಂತ ವಿಡಿಯೋ ರೆಕಾರ್ಡಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ತಾನೇ ಆ ವಿದ್ಯಾರ್ಥಿನಿಯರ ವಿರುದ್ಧ ಕೇಸು ದಾಖಲಾಗಿತ್ತು। ಈಗ ವಿಡಿಯೋ ರೆಕಾರ್ಡಿಂಗ್ ಪ್ರಕರಣದ ಸೂಕ್ತ ತನಿಖೆಯಾಗಬೇಕು ಅಂತ ಪ್ರತಿಭಟನೆಯೂ ಕೂಡ ನಡೆಯಿತು। ಸೂಕ್ತ ತನಿಖೆಗೆ ಆಗ್ರಹಿಸಿ ಎಬಿವಿಪಿ ಪ್ರತಿಭಟನೆಯನ್ನು ಮಾಡಿದೆ। ಉಡುಪಿಯ ಹುತಾತ್ಮರ ಸ್ಮಾರಕದ ಬಳಿ ಎಬಿವಿಪಿಯ ಸದಸ್ಯರು ಪ್ರತಿಭಟನೆಯನ್ನು ಮಾಡಿದ್ದಾರೆ। ಪ್ರಕರಣದ ಬಗ್ಗೆ ಸೂಕ್ತ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ। ಸಂತ್ರಸ್ತೆಗೆ ನ್ಯಾಯ ಒದಗಿಸಿಕೊಡಬೇಕು ಅನ್ನುವಂತ ಕೂಗು ಕೇಳಿ ಬರ್ತಾ ಇದೆ। ಮಳೆಯಲ್ಲೂ ಕೂಡ ಪ್ರತಿಭಟನೆಯನ್ನ ಎಬಿವಿಪಿ ವಿದ್ಯಾರ್ಥಿಗಳು ಮಾಡಿದ್ದಾರೆ। ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ನೀಡಿದ್ದಾರೆ। पत्रिका प्रकरण विद्यार्थी जो संवाद सत्य राज्य देश नोड़ते अदक्कोस्कर सुळ्ळु हेळिद्रे एल्लरिगू गोत्तागुत्ते अंत पोलीसरु सुम्मने निंतिद्दारे। एसपी अवरिगे बरलेबेकु 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 आरोपिगळन्न ಇವತ್ತಿನವರೆಗೆ ಪ್ರಶ್ನೆ ಮಾಡಲಿಲ್ಲ ಹೌದಲ್ಲ ಸರ್? ಒತ್ತಡ ಇಲ್ಲ ಅಂದ್ರೆ ವಾಯ್ಸ್ ನೋಟ್ ಕೇಳಿ ಕೇಳಿ ಆರೋಪಿಗಳನ್ನ ತನಿಖೆಗೆ ಒಳಪಡಿಸಬೇಕಾಗಿದ್ರೆ ನಮ್ಮ ಹತ್ರ ಎಫ್ಐಆರ್ ಬೇಕಾಗಿತ್ತು। ಎಫ್ಐಆರ್ ಇಲ್ಲದೆ ಇರೋ ಕಾರಣಗಳಿಂದ ಆರೋಪಿಗಳನ್ನ ತನಿಖೆಗೆ ಒಳಪಡಿಸಲಿಲ್ಲ। ಆದರೆ ಈ ವಿಚಾರ ಕಂಪ್ಲೀಟ್ ಡೀಟೇಲ್ ಆಗಿ ಪಾರದರ್ಶಕವಾಗಿ ಸಮಗ್ರವಾಗಿ ತನಿಖೆ ಆಗಲಿ ಅಂತ ನಾವು ಎಫ್ಐಆರ್ ಮಾಡಿದಾಗ ಯಾವ ಎಫ್ಐಆರ್ ಇತ್ತು ಸರ್? ಹೇಳ್ತೀನಿ ಮುಂದೆ ಈ ವಿಚಾರ ಫಸ್ಟ್ ಮಾತಾಡ್ತಾ ಇದ್ದೀನಿ। ಅದಕ್ಕೆ ಸಂಬಂಧಪಟ್ಟಂತೆ ನಾವು 3 ಜನ ವಿದ್ಯಾರ್ಥಿನಿಯರು ಮತ್ತೆ ಆಡಳಿತ ಮಂಡಳಿಗಳು 4 ಜನರ ಮೇಲೆ ಎಫ್ಐಆರ್ ಮಾಡಿ ಈಗ ತನಿಖೆಗೆ ತಗೊಂಡಿದ್ದೇವೆ। ಈ ಸಮಗ್ರ ತನಿಖೆ ಮಾಡೋ ಉದ್ದೇಶದಿಂದಾನೇ ತಗೊಂಡಿದ್ದೇವೆ। ಇದರಲ್ಲಿ ಹಿಂದೆ ಜರುಗುವ ಪ್ರಶ್ನೆ ಇಲ್ಲ, ನಮ್ಮ ಮೇಲೆ ಯಾವುದೇ ಒತ್ತಡ ಇಲ್ಲ। ವಿ ವಿಲ್ ಆಕ್ಟ್ ಓನ್ಲಿ ಆನ್ ದ ಫ್ಯಾಕ್ಟ್ಸ್ ಅಂಡ್ ಮೆರಿಟ್ಸ್ ಆಫ್ ದ ಕೇಸ್। ಏನಾಗ್ತದೆ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ।